ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ, ಇದರ ರಹಸ್ಯ ಏನು ಅಂತ ನೋಡ್ತಾ ಹೋಗೋಣ. ಕಳೆದ 2 ದಿನಗಳಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯದೆ ಸದ್ದು ಜೋರಾಗಿದೆ. ಕಳೆದ 3 ತಿಂಗಳ ಹಿಂದೆ ರಾಜಸ್ಥಾನದಲ್ಲಿ ಪೆಟ್ರೋಲ್ ಬೆಲೆ 100 ರೂಪಾಯಿ ಗಡಿ ದಾಟಿತ್ತು. ಆಗ ನಾವೆಲ್ಲ ಹುಬ್ಬೇರಿಸಿ ನೋಡಿದ್ವಿ. ಈಗ ಪರಿಸ್ಥಿತಿ ಬದಲಾಗಿದೆ. ರಾಜ್ಯದಲ್ಲೂ ಕೂಡ ಪೆಟ್ರೋಲ್ ಬೆಲೆ 100 ರ ಗಡಿಗೆ ಬಂದು ತಲುಪಿದೆ. ಬಳ್ಳಾರಿ ಆಗಿರಬಹುದು, ಶಿವಮೊಗ್ಗ ಜೊತೆಗೆ ಶಿರಸಿಯಲ್ಲಿ ಪೆಟ್ರೋಲ್ ಬೆಲೆ ಸೆಂಚುರಿ ಬಾರಿಸಿ ಮುನ್ನುಗ್ತಾ ಇದೆ. ಇನ್ನು ಡೀಸೆಲ್ ತಾನೇನು ಕಡಿಮೆ ಇಲ್ಲ ಅನ್ನುವಂತೆ ಪೆಟ್ರೋಲ್ ಬೆಲೆಯನ್ನ ಹಿಂಬಾಲಿಸುತ್ತಾ ಇದೆ. ಅಷ್ಟಕ್ಕೂ ಈ ಪರಿ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗ್ತಿರೋದು ಏಕೆ, ಇದಕ್ಕೆ ಕಾರಣಗಳೇನು, ಸರ್ಕಾರ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಸೆಕ್ಯುರಿಟಿ ಟಿವಿ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಜನರು ಹೇಗೆ ಹೈರಾಣ ಆಗಿದ್ದಾರೆ ಅಂತ ಹೇಳಿ, ಕೊರೋನಾ ಸಂಕಷ್ಟ ಕಾಲದಲ್ಲೂ ಬೆಲೆ ಏರಿಕೆ ಆಗ್ತಿರೋದಕ್ಕೆ ಜನರು ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣ ನಮ್ಮ ಕೈಲಿಲ್ಲ, ಅದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಗಳಿಂದ ನಿರ್ಧಾರ ಆಗುತ್ತೆ ಅಂತಿದೆ. ಇಂಥದೊಂದು ಡೈನಾಮಿಕ್ ಸಿಸ್ಟಮ್ ಆಗಿರೋದ್ರಿಂದಾಗಿ ತನ್ನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಅಂತಿದೆ. ಸರ್ಕಾರ ಹೀಗೆ ಹೇಳುವಾಗ ನಿಮ್ಮಲ್ಲಿ ಒಂದು ಅನುಮಾನ ಬರಬಹುದು, ಕಚ್ಚಾ ತೈಲ ಬೆಲೆ ಏರಿಕೆಯಾದಾಗ ಬೆಲೆ ಏರಿಕೆ ಆಗುತ್ತೆ ಅನ್ನೋದಾದ್ರೆ, ಕಚ್ಚಾ ತೈಲದ ಬೆಲೆ ಕಡಿಮೆಯಾದಾಗ ಇಳಿಕೆಯಾದಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾದಂತಹ ಉದಾಹರಣೆನೇ ಇಲ್ವಲ್ರಿ ಅಂತ ಅನಿಸಬಹುದು. ಅದಕ್ಕೂ ಮುಂದೆ ಉತ್ತರವನ್ನ ಹೇಳ್ತೀವಿ ನೋಡಿ. ಅಂದಹಾಗೆ ನಿಮಗೆ ನೆನಪಿರಲಿ, ಕಳೆದ ತಿಂಗಳಲ್ಲಿ 16 ಬಾರಿ ಬೆಲೆ ಏರಿಕೆ ಆಗಿದೆ. ಈ ತಿಂಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರಿತಾನೆ ಇದೆ. ಕಳೆದ ಮಾರ್ಚ್ನಲ್ಲೂ ಪೆಟ್ರೋಲ್ ಡೀಸೆಲ್ ಬೆಲೆ 21 ದಿನಗಳ ಕಾಲ ನಿರಂತರವಾಗಿ ಏರಿಕೆ ಕಂಡಿತ್ತು. ಹೀಗೆ ಪೆಟ್ರೋಲ್ ಡೀಸೆಲ್ ಬೆಲೆ ನಿತ್ಯ ಏರಲು ಕಾರಣ ಇದೆ, ಅದು ಡೈನಾಮಿಕ್ ಸಿಸ್ಟಮ್. ಹಾಗಾದ್ರೆ ಏನದು ಡೈನಾಮಿಕ್ ಸಿಸ್ಟಮ್ ಅಂತ ನೋಡ್ತಾ ಹೋಗೋಣ. ಡೈನಾಮಿಕ್ ಸಿಸ್ಟಮ್ ಅಂತ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಬದಲಾವಣೆ ಆಧರಿಸಿ ಆಟೋಮ್ಯಾಟಿಕ್ ದರ ಬದಲಾವಣೆ ಆಗುವಂತಹ ವ್ಯವಸ್ಥೆ. ನೀವು ಕೆಲವು ಟ್ರೈನು ಹಾಗೂ ಮತ್ತೆ ಫ್ಲೈಟ್ ಬುಕ್ಕಿಂಗ್ ಮಾಡುವ ಟೈಮ್ನಲ್ಲಿ ಇದರ ಅನುಭವ ನಿಮ್ಗಾಗಿರುತ್ತೆ, ಇದನ್ನ ನೀವು ನೋಡಿರ್ತೀರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೃಷ್ಟಿಯಾಗುವಂತಹ ಬೇಡಿಕೆ ಪೂರೈಕೆ ಆಧಾರದ ಮೇಲೆ ಇದೆಲ್ಲವೂ ಕೂಡ ನಿರ್ಧಾರವಾಗುತ್ತೆ. 2010 ಮುಂಚೆ ಈ ವ್ಯವಸ್ಥೆ ಇರಲಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡ್ತಾ ಇತ್ತು. ಆದರೆ ಬೆಲೆ ನಿಗದಿ ವಿಚಾರದಲ್ಲಿ ಸಾಕಷ್ಟು ಒತ್ತಡಗಳು ಬಂದ ಬಳಿಕ ಡೈನಾಮಿಕ್ ಸಿಸ್ಟಮ್ ವ್ಯವಸ್ಥೆ ಏನಿದೆ ಇದನ್ನ ಅಳವಡಿಸಿಕೊಳ್ಳಲಾಯಿತು. ಮೊದಲ ಬಾರಿಗೆ 2010 ಮನಮೋಹನ್ ಸಿಂಗ್ ಅವರ ಸರ್ಕಾರ ಬೆಲೆಯನ್ನ ಡಿರೆಗ್ಯುಲೇಟ್ ಮಾಡುತ್ತೆ, ಅಂದ್ರೆ ಪೆಟ್ರೋಲ್ ಬೆಲೆಯನ್ನ. 2014 ಮೋದಿ ಸರ್ಕಾರ ಡೀಸೆಲ್ ಬೆಲೆಯನ್ನ ಡಿರೆಗ್ಯುಲೇಟ್ ಅನ್ನ ಮಾಡಿತ್ತು. ಮೊದಲು ನಿತ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಬದಲಾವಣೆ ಆಗ್ತಾ ಇರಲಿಲ್ಲ, ಪ್ರತಿ 15 ದಿನಕ್ಕೊಮ್ಮೆ ಬೆಲೆಯಲ್ಲಿ ವ್ಯತ್ಯಾಸ ಆಗ್ತಿತ್ತು. ಇದರಿಂದ ಎರಡು ಸಮಸ್ಯೆ ಆಯಿತು. ಅದೇನು ಅಂತ ಅಂದರೆ, ಮೊದಲನೇ ಸಮಸ್ಯೆ 15 ದಿನಕ್ಕೊಮ್ಮೆ ದರ ಬದಲಾವಣೆ ಆದಾಗ ಅದು ರೂಪಾಯಿಯಲ್ಲಿ ಬೆಲೆ ವ್ಯತ್ಯಾಸ ಆಗ್ತಾ ಇತ್ತು, ಇದರಿಂದ ಜನಾಕ್ರೋಶ ಹೆಚ್ಚಾಗ್ತಾ ಇತ್ತು. ಎರಡನೇದು ಏನಂತ ಅಂದರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವ ಸಂಭವ ಕಂಡು ಬಂದರೆ ಜನರು ಮುಂಚಿತವಾಗಿಯೇ ಸ್ಟಾಪ್ ಮಾಡ್ಕೊಳ್ತಿದ್ರು. ಇದಕ್ಕಾಗಿ ಮೋದಿ ಸರ್ಕಾರ ಡೈನಾಮಿಕ್ ಸಿಸ್ಟಮ್ ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು. ಇದಕ್ಕೆ ಕಾರಣ, ಸಣ್ಣ ಬದಲಾವಣೆ ಆದರೂ ಅದು ಪೈಸೆಗಳಲ್ಲಿ ಆಗಿಂದಾಗ್ಗೆ ಜನರ ಪರಿಣಾಮ ಬೀರಲಿ ಅನ್ನುವ ಉದ್ದೇಶ ಇತ್ತು. ಜೊತೆಗೆ ಪೈಸೆ ಜನರ ಲೆಕ್ಕಕ್ಕೆ ಸಿಗುವುದಿಲ್ಲ ಎನ್ನುವುದು ಸಹ ಮುಖ್ಯವಾದ ಸಂಗತಿಯಾಗಿತ್ತು. ಭಾರತ 84% ಅಷ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಆಮದು ಮಾಡಿಕೊಳ್ಳುವಂತಹ ದೇಶ. ಕೇಂದ್ರ ಸರ್ಕಾರ ನೇರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ನಿರ್ಧರಿಸದಿದ್ದರೂ ಕೂಡ ತನ್ನ ಟ್ಯಾಕ್ಸ್ ಮೂಲಕ ಬೆಲೆಯನ್ನ ನಿಯಂತ್ರಣ ಮಾಡುತ್ತೆ. ಸದ್ಯ ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲೆ 13 ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಹಾಕಿದ್ರೆ ಡೀಸೆಲ್ ಮೇಲೆ 16 ಹಾಕ್ತಾ ಇದೆ. ಇನ್ನು ರಾಜ್ಯಗಳು ಭಿನ್ನವಾಗಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ಹಾಕ್ತಾ ಇದಾವೆ. ಪೆಟ್ರೋಲ್ ಮೂಲ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 30 ರೂಪಾಯಿ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಒಟ್ಟು 33
ಟ್ಯಾಕ್ಸ್ ಹಾಕ್ತಿದೆ. ರಾಜ್ಯಗಳು ಸರಾಸರಿ 22-27 ರೂಪಾಯಿ ವರೆಗೂ ಪ್ರತಿ ಲೀಟರ್ಗೆ ಟ್ಯಾಕ್ಸ್ ಹಾಕ್ತಿವೆ. ನೀವು ಗ್ರಾಫಿಕ್ಸ್ ನಲ್ಲಿ ನೋಡಬಹುದು. ಮಹಾರಾಷ್ಟ್ರದಲ್ಲಿ 26-27 ಟ್ಯಾಕ್ಸ್ ಇದ್ರೆ ಕರ್ನಾಟಕದಲ್ಲಿ 22-23 ಟ್ಯಾಕ್ಸ್ ಇದೆ. ಇದಕ್ಕೆ ಡೀಲರ್ ಚಾರ್ಜ್, ಎಕ್ಸ್ಪೋರ್ಟ್, ಇಂಪೋರ್ಟ್ ಅಂತೆಲ್ಲ ಸೇರಿಸಿ ಕೊನೆಗೆ ಅಂತಿಮ ಬೆಲೆಯನ್ನ ನಿಗದಿಯಾಗುತ್ತೆ. ಡೀಸೆಲ್ ವಿಚಾರದಲ್ಲೂ ಇದೇ ಹಂತಗಳು. ಡೀಸೆಲ್ ಬೇಸ್ ಪ್ರೈಸ್ ಅಂದ್ರೆ ಮೂಲ ಬೆಲೆ ಸುಮಾರು 20 ರೂಪಾಯಿ ಇದೆ. ಅಂದ್ರೆ ನಾವು 30 ಬೆಲೆಯ 1 ಲೀಟರ್ ಪೆಟ್ರೋಲ್ ಗೆ ಸುಮಾರು 60 ರೂಪಾಯಿಯಷ್ಟು ಟ್ಯಾಕ್ಸ್ ಅನ್ನು ಕಟ್ತಾ ಇದೀವಿ. ಇನ್ನು ಡೀಲರ್ ಚಾರ್ಜ್ ಸೇರಿ ಇದು 100 ರ ಗಡಿಗೆ ಬಂದು ನಿಂತಿದೆ. ಎಸ್ ಹಾಗಾದ್ರೆ ಯಾವ ಯಾವ ಸರ್ಕಾರ ಎಷ್ಟೆಷ್ಟು ಟ್ಯಾಕ್ಸ್ ಹಾಕ್ತಿದೆ ಅಂತ ನೋಡೋದಾದ್ರೆ ಕಳೆದ ಒಂದು ವರ್ಷದಲ್ಲಿ 13-15 ರೂಪಾಯಿಯಷ್ಟು ತೆರಿಗೆ ಹೆಚ್ಚಳ ಆಗಿದೆ. 2020ರಲ್ಲಿ ಸರ್ಕಾರ 20ರಷ್ಟು ತೆರಿಗೆಯನ್ನು ಹಾಕ್ತಾ ಇತ್ತು. ಈಗ 33 ರೂಪಾಯಿಗೆ ಏರಿಕೆಯಾಗಿದೆ. 2014ರಲ್ಲಿ ಕೇಂದ್ರ ಸರ್ಕಾರ 10-11 ರೂಪಾಯಿ ಮಾತ್ರ ತೆರಿಗೆಯನ್ನು ಹಾಕ್ತಾ ಇತ್ತು. ಅಂದ್ರೆ 7 ವರ್ಷದಲ್ಲಿ 3 ಪಟ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ತೆರಿಗೆಯಲ್ಲಿ ಹೆಚ್ಚಳ ಆಗಿದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಇಷ್ಟೊಂದು ತುಟ್ಟಿಯಾಗಿದೆ, ಆದ್ರೆ ಭಾರತಕ್ಕೆ ಹೊಂದಿಕೊಂಡಿರುವಂತಹ ದೇಶಗಳಲ್ಲಿ ಬೆಲೆ ಬಹಳಷ್ಟು ಕಡಿಮೆ ಇದೆ. ಅದನ್ನ ನೋಡೋದಾದ್ರೆ ಪಾಕಿಸ್ತಾನದಲ್ಲಿ 51.64 ರೂಪಾಯಿ ಅಷ್ಟಿದೆ, ಭೂತಾನ್ ನಲ್ಲಿ 49.56 ರೂಪಾಯಿ ಅಷ್ಟಿದೆ, ಶ್ರೀಲಂಕಾದಲ್ಲಿ 60.26 ರೂಪಾಯಿ, ನೇಪಾಳದಲ್ಲಿ 69.50 ರೂಪಾಯಿ ಅಷ್ಟಿದ್ರೆ, ಅಫ್ಘಾನಿಸ್ತಾನದಲ್ಲಿ 43.34 ರೂಪಾಯಿ ಅಷ್ಟಿದೆ. ಹಾಗಂತ ಪೆಟ್ರೋಲ್ ಬೆಲೆ ಭಾರತ ಬಿಟ್ಟು ಬೇರೆಲ್ಲೂ ಹೆಚ್ಚಾಗಿಲ್ವಾ ಅಂತ ಕೇಳಬಹುದು. ಅದೂ ಇದೆ. ಜಪಾನ್ನಲ್ಲಿ 94 ರೂಪಾಯಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ 96, ಚೀನಾದಲ್ಲಿ 96, ಜರ್ಮನಿಯಲ್ಲಿ 119ಕ್ಕೆ ಏರಿಕೆಯಾಗಿದೆ, ಫ್ರಾನ್ಸ್ನಲ್ಲಿ 126, ಹಾಂಗ್ಕಾಂಗ್ನಲ್ಲಿ 173ಕ್ಕೆ ಏರಿಕೆಯಾಗಿದೆ. ಆದರೆ ಈ ದೇಶಗಳಲ್ಲಿ ಜನರ ತಲಾ ಆದಾಯ ಭಾರತೀಯರಿಗಿಂತ 10 ಪಟ್ಟು ಹೆಚ್ಚಾಗಿರುತ್ತೆ. ಹೀಗಾಗಿ ಬೆಲೆ ಅವರಿಗೆ ಹೊರೆನೇ ಆಗೋದಿಲ್ಲ. ಅಲ್ಲಿನ ಬೇಸಿಕ್ ಸಂಬಳನೇ ಹೆಚ್ಚು ಕಡಿಮೆ ಅಂತ ಅಂದರೆ 3 ಲಕ್ಷ ಇರುತ್ತೆ. ಭಾರತದಲ್ಲಿ ಎಷ್ಟಿರುತ್ತೆ ನಿಮಗೆ ಗೊತ್ತಿಲ್ವಾ? ಇನ್ನು ನಿಮ್ಮ ಕೊನೆ ಪ್ರಶ್ನೆ ಅಂತ ಅಂದರೆ ಬೆಲೆ ಕ್ರೂಡ್ ಆಯಿಲ್ ಮೇಲೆ ನಿರ್ಧಾರ ಆಗುತ್ತೆ. ಅಂತಾರಾಷ್ಟ್ರೀಯ ಬೆಲೆಗಳನ್ನು ಆಧರಿಸಿ ನಿರ್ಧಾರಿತ ಆಗೋದಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಕಡಿಮೆ ಆಗಲ್ಲ? ಇದಕ್ಕೆ ಕಾರಣ ಸರ್ಕಾರಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಸರ್ಕಾರ ತನ್ನ ಟ್ಯಾಕ್ಸ್ ಪ್ರಮಾಣವನ್ನು ಏರಿಕೆ ಮಾಡಿಬಿಡುತ್ತೆ. ಆ ಮೂಲಕ ಆದಾಯ ಸಂಗ್ರಹ ಮಾಡುತ್ತೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ಬೆಲೆ ಇಳಿಕೆ ಲಾಭ ಜನರಿಗೆ ಸಿಗೋದಿಲ್ಲ. ಇದಿಷ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾರಣ. ಬಹುಶಃ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಾ ಇರುವಂತಹ ಕೆಂಪು ಕಲರ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ ಅದನ್ನು ಕೂಡ ಒತ್ತಿ, ಜೊತೆಗೆ ಪಕ್ಕದಲ್ಲಿರುವಂತಹ ಗಂಟೆ ಬಟನ್ನು ಕೂಡ ಪ್ರೆಸ್ ಮಾಡಿ. ಹೊಸ ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.